ಕ್ರಾಂತಿ ಸಿನಿಮಾ ಥಿಯೇಟರ್ನಲ್ಲಿ ಬಿಡುಗಡೆ ಆಗುವುದಕ್ಕಿಂತ ಮುಂಚೆಯೇ ಒಟಿಟಿ ದಿನಾಂಕ ಘೋಷಣೆ ಬ್ಯಾನ್ ಭಯಕ್ಕೆ ಹೆದರಿ ಈ ರೀತಿ ಮಾಡ್ತಿದ್ದಾರಾ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ಕ್ರಾಂತಿ ಸಿನಿಮಾ ರಿಲೀಸ್ಗೆ ದಿನಗಣನೆ ಶುರುವಾಗಿದೆ ಬಹುಕೋಟಿ ವೆಚ್ಚದಲ್ಲಿ ಈ ಮಾಸ್ ಎಂಟರ್ಟೈನರ್ ಸಿನಿಮಾ ನಿರ್ಮಾಣವಾಗಿದೆ ಈಗಾಗಲೇ ಈ ಚಿತ್ರದ ಹಾಡುಗಳು ರಿಲೀಸ್ ಆಗಿ ಸಿನಿಮಾದ ಮೇಲೆ ಇರುವಂತಹ ನಿರೀಕ್ಷೆಯನ್ನ ಜಾಸ್ತಿ ಮಾಡಿದೆ ಈಗ ಈ ಸಿನಿಮಾ ಓಟಿಟಿ ಸ್ಕ್ರೀಮಿಂಗ್ ಬಗ್ಗೆ ಕೂಡ ಸುಳಿವು ಸಿಕ್ಕಿದೆ ಮೊದಲೆಲ್ಲ ಸಿನಿಮಾಗಳು ಥಿಯೇಟರ್ ನಲ್ಲಿ ಒಳ್ಳೆಯ ಪ್ರದರ್ಶನವನ್ನ ನೀಡಿದ ಮೇಲೆ ಟಿವಿಯಲ್ಲಿ ಪ್ರಸಾರವಾಗ್ತಾ ಇತ್ತು ಈಗ ಟಿವಿಗೂ ಮುಂಚೆ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಎಂಟ್ರಿ ಕೊಡುತ್ತದೆ ಓಟಿಟಿ ಚಂದಾದಾರರು ತಮಗೆ ಇಷ್ಟವಾದ ಸಮಯದಲ್ಲಿ ಸಿನಿಮಾವನ್ನ ನೋಡಬಹುದು ಯಾವುದೇ ಸಿನಿಮಾ ಆಗ್ಲಿ ಒಂದೂವರೆ ತಿಂಗಳು ಕಳೆದ ನಂತರ ಓಟಿಟಿಗೆ ಬರುತ್ತದೆ ಕ್ರಾಂತಿ ಸಿನಿಮಾ ಎಲ್ಲಿ ಸ್ಟ್ರೀಮಿಂಗ್ ಆಗುತ್ತದೆ ಎನ್ನುವ ಕುತೂಹಲ ಅಭಿಮಾನಿಗಳಲ್ಲಿ ಇದೆ ರಾಬರ್ಟ್ ಸಿನಿಮಾದ ನಂತರ ದರ್ಶನ್ ನಟನೆ ಮಾಡ್ತಾ ಇರುವಂತಹ ಮತ್ತೊಂದು ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ಕ್ರಾಂತಿ ರಜಿತಾ ರಾಮ್ ಉಮಾಶ್ರೀ ಕ್ರೇಜಿಸ್ಟಾರ್ ರವಿಚಂದ್ರನ್ ಮುಖ್ಯಮಂತ್ರಿ ಚಂದ್ರು ಸೇರಿದ ಹಾಗೆ ಭಾರಿ ತಾರಾಗಣ ಈ ಚಿತ್ರದಲ್ಲಿ ಇದೆ ಕ್ರಾಂತಿ ಸಿನಿಮಾದ ಪ್ರೈಮ್ ವಿಡಿಯೋದಲ್ಲಿ ಸ್ಟ್ರೀಮಿಂಗ್ ಆಗುವ ಸುಳಿವು ಸಿಗುತ್ತಿದೆ ಈಗಾಗಲೇ ಭಾರಿ ಮೊತ್ತಕ್ಕೆ ಡಿಜಿಟಲ್ ರೈಟ್ಸ್ ಮಾರಾಟವಾಗಿದೆ ಎನ್ನಲಾಗ್ತಾ ಇದೆ ಐದು ಭಾಷೆಗಳಲ್ಲಿ ಈ ಸಿನಿಮಾ ತೆರೆ ಮೇಲೆ ಬರ್ತಾ ಇದ್ದು ಈ ಹಿಂದೆ ಯಜಮಾನ ಸಿನಿಮಾವನ್ನ ನಿರ್ಮಿಸಿದಂತಹ ಅದೇ ತಂಡ ಈ ಚಿತ್ರಕ್ಕೂ ಕೂಡ ಕೆಲಸ ಮಾಡಿದೆ ಆ ಸಿನಿಮಾ ಕೂಡ ಪ್ರೈಮ್ ನಲ್ಲಿ ಪ್ರಸಾರವಾಗುತ್ತಿದ್ದು ಒಟಿಟಿ ಸಂಸ್ಥೆಗಳು ಒಂದಿಷ್ಟು ಷರತ್ತುಗಳನ್ನು ವಿಧಿಸಿದೆ ಸಿನಿಮಾ ಸ್ಟ್ರೀಮಿಂಗ್ ಕೊಂಡುಕೊಳ್ಳುತ್ತಾರೆ ಅದಲ್ಲದೆ ಮೊದಲೇ ಈ ಚಿತ್ರ ಯಾವ ಸಮಯದಲ್ಲಿ ಹಾಕಬೇಕು ಎನ್ನುವುದು ಮೊದಲೇ ಒಪ್ಪಂದವಾಗಿರುತ್ತದೆ ಸಾಮಾನ್ಯವಾಗಿ ಎಲ್ಲಾ ಚಿತ್ರಗಳು ಥಿಯೇಟರ್ನಲ್ಲಿ ತೆರೆ ಕಂಡು ಏಳು ತಿಂಗಳ ನಂತರ ಒಟಿಟಿಗೆ ಬರುತ್ತದೆ ಇತ್ತೀಚೆಗೆ ಕಾಂತಾರ ಸಿನಿಮಾ ಐವತ್ತು ದಿನಗಳ ನಂತರವೂ ಭರ್ಜರಿ ಪ್ರದರ್ಶನವನ್ನ ಕಂಡಿತ್ತು ಕ್ರಾಂತಿ ಸಿನಿಮಾ ಮಾರ್ಚ್ ಕೊನೆಯ ವಾರದ ವೇಳೆಗೆ ವೀಕ್ಷಣೆಗೆ ಸಿಗುತ್ತದೆ ರಾಜ್ಯದ ಮೂರು ಜಿಲ್ಲೆಗಳಲ್ಲಿ ಅಭಿಮಾನಿಗಳ ಸಮ್ಮುಖದಲ್ಲಿ ಕ್ರಾಂತಿ ಚಿತ್ರದ ಮೂರು ಹಾಡುಗಳನ್ನು ಅಭಿಮಾನಿಗಳಿಂದ ರಿಲೀಸ್ ಮಾಡಿಸಲಾಗಿತ್ತು ಮೈಸೂರಿನಲ್ಲಿ ಚಿತ್ರದ ಥೀಮ್ ಸಾಂಗ್ ಧರಣಿ ಬಿಡುಗಡೆಯಾಗಿತ್ತು ಹೊಸಪೇಟೆಯಲ್ಲಿ ಬೊಂಬೆ ಬೊಂಬೆ ಮೆಲೋಡಿ ಸಾಂಗ್ ಲೋಕಾರ್ಪಣೆಯಾಗಿದ್ರೆ ಇನ್ನು ಹುಬ್ಬಳ್ಳಿಯಲ್ಲಿ ಐಟಮ್ ಸಾಂಗ್ ಪದ್ಮಾವತಿ ಸೌಂಡ್ ಮಾಡಿತ್ತು ಇದೇ ಶನಿವಾರ ಬೆಂಗಳೂರಿನಲ್ಲಿ ದೊಡ್ಡ ಈವೆಂಟ್ನಲ್ಲಿ ಕ್ರಾಂತಿ ಆಕ್ಷನ್ ಫ್ಯಾಕ್ಟ್ ಟ್ರೈಲರ್ ರಿಲೀಸ್ ಆಗಲಿದೆ ಜನವರಿ ಇಪ್ಪತ್ತಾರನೆಯ ತಾರೀಕು ಕ್ರಾಂತಿ ಸಿನಿಮಾ ಥಿಯೇಟರ್ಗಳಲ್ಲಿ ರಿಲೀಸ್ ಆಗಲಿದೆ ದರ್ಶನ್ ಅವರು ಈ ಸಿನಿಮಾದಲ್ಲಿ ಎರಡು ಶೇಡ್ಗಳಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಒಟ್ಟು ಐದು ಭಾಷೆಗಳಲ್ಲಿ ಈ ಚಿತ್ರ ತೆರೆ ಕಾಣಲಿದೆ ಶೈಲಜಾ ನಾಗ್ ಸುರೇಶ್ ಈ ಚಿತ್ರದ ನಿರ್ಮಾಣ ಕಾರ್ಯವನ್ನ ಮಾಡಿದ್ದಾರೆ ವಿ ಹರಿಕೃಷ್ಣ ಅವರ ಸಂಗೀತವಿದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಇದು ಅಂತಾನೆ ಹೇಳಬಹುದು ಯಾಕಂದ್ರೆ ಈ ಸಿನಿಮಾ ಬಿಡುಗಡೆಗೆ ಸಾಕಷ್ಟು ಅಡೆತಡೆಗಳು ನಿರ್ಮಾಣವಾಗಿದೆ ಅದೆಲ್ಲವನ್ನ ದಾಟಿ ಚಿತ್ರರಂಗದಲ್ಲಿ ಸಿನಿಮಾ ಯಾವ ರೀತಿ ಪ್ರಸಾರವಾಗಲಿದೆ ಹಾಗೂ ಪ್ರೇಕ್ಷಕರು ಈ ಸಿನಿಮಾವನ್ನ ಯಾವ ರೀತಿ ಕೈಗೆತ್ತಿಕೊಳ್ಳುತ್ತಾರೆ ಎಂಬುದನ್ನ ಕಾದು ನೋಡಬೇಕಾಗಿದೆ ಸಿನಿಮಾ ಚೆನ್ನಾಗಿ ಮೂಡಿ ಬಂದ್ರೆ ಥಿಯೇಟರ್ ನಲ್ಲಿ ಓಡುತ್ತದೆ ಇಲ್ಲವಾದ್ರೆ ಸಿನಿಮಾ ಬಿಡುಗಡೆಯಾದ ಕೇವಲ ಒಂದೇ ತಿಂಗಳಿಗೆ ಟಿಗೆ ಬರೋದಂತೂ ಖಚಿತ